ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂಜು 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 ಬಟ್ ಸರ್ಪ್ರೈಸ್, ಫೋಟೋಕ್ಕಿಂತ ರಿಯಲ್ ಆಗಿ ಚೆನ್ನಾಗಿದ್ದೀರಾ. ಹೌದಾ, ಥ್ಯಾಂಕ್ ಯು. ನೀವು ಅಷ್ಟೇ, ಫೋಟೋಗಿಂತ ರಿಯಲ್ ಆಗಿ ನೋಡೋದಕ್ಕೆ ಸಿಗಾಪಟ್ಟೆ ಖತರ್ನಾಕ್ ಆಗಿದ್ದೀರಾ. ಖತರ್ನಾಕ? What do you mean? I mean curry, saru, fry, actually eight wonders of the world. Wonderful, adjective, adjective. ತುಂಬಾ ನಾಟಿ ಇದ್ದೀರಾ ಸಂಜು ನೀವು. ಎಲ್ಲಿ ನಿಮ್ ಪಾಸ್ ಕಾರ್ಡ್ ಕಾಣಿಸ್ತಾ ಇಲ್ಲ? ವಾಶ್ಗೆ ಹೋಗಿದೆ. ಇಲ್ಲೇ ಹತ್ತಿರದಲ್ಲಿ ವೆಂಕಟೇಶ್ವರ ವಾಷಿಂಗ್ ಸೆಂಟರ್ ಅಂತ ಇದ್ದಾರೆ. ನನ್ನ ಫ್ರೆಂಡ್ ಇದೆ ವೆಂಕಟೇಶ ಅಂತ, ಅಣ್ಣ ವಾಷಿಂಗ್ ಬಿಟ್ಟು ಹೋಗಿ ನೀರು ಬಿಡ್ತಾ ಇರ್ತೀವಿ ಅಂತ ಹೇಳ್ದ ಹಾಗೆ ಬಿಟ್ಟು ಬಂದೆ. ಆಕ್ಚುಲಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾವು ತುಂಬ ಮರ್ಯಾದಸ್ಥ ಫ್ಯಾಮಿಲಿ. ನನ್ನ ಚಿಕ್ಕ ವಯಸ್ಸಿಂದ ಯಾವ ಹುಡುಗಿನೂ ನಾನು ಕನ್ನಡಕ ತೆಗೆದು ಸಹ ನೋಡಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಿಮ್ಮನ್ನ ಕನ್ನಡಕ ಹಾಕೊಂಡು ನೋಡ್ತಾ ಇರೋದು. ನಾನು ಅಷ್ಟೇ, ನೀವೇ ಫಸ್ಟ್, ನೀವೇ ಲಾಸ್ಟ್. ಓ, ವಾಟ್ ಎ ಕೋಇನ್ಸಿಡೆನ್ಸ್. ಬೇಡ ಮೇಡಮ್, ಇನ್ನು ಏನೇನು ಮಾತಾಡ್ತಾರೋ ನೋಡ್ಕೊಂಡು ಹೋಗೋಣ. ಹೌದಕ್ಕ, ಅವ್ಳು ಬಣ್ಣ ಬಯಲಾದ್ಮೇಲೆ ನಾವೆಲ್ಲ ಹೋಗಿ ಅವಳನ್ನ ಲಾಕ್ ಮಾಡೋಣ. ನಮ್ಮ ಯಜಮಾನ್ರು ಅವಳನ್ನ ಸ್ಟೇಷನ್ಗೆ ಹಾಕ್ತಾರೆ. ಸಂಜು ಮತ್ತು ಗೀತಾ ಇರಬೇಕು ಅಂತ ಬರೆದಾಗಿದೆ ಹನುಮಂತ. ಸಂಜು, ಅಂದಾಜು ನಿಮ್ಮ ಹತ್ರ ಎಷ್ಟು ಕೋಟಿ ಆಸ್ತಿ ಇರ್ಬೋದು? ಆಕ್ಚುಲಿ ವೆಲ್, ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ ಅಂದ್ರೆ ಹೇಳಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಕೆಮ್ಮು ನೆಗಡಿ ಬಂದ್ರೇನೆ ಐ ಸಿ ಯುಗೆ ಹೋಗ್ತೀವಿ. ವಾರಕ್ಕೊಂದ್ಸಲಿ ನಾವು ಉಗುರನ್ನ ಕಟ್ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಆಗಿ ಬ್ಯಾರಲ್ನೇ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಗಾಬರಿ ಆಗ್ಬೇಡಿ, ಉಂಗುರ ಸಿಕ್ಕಿಸ್ಕೊಳ್ಳೋ ತರ ನಾವು ಹೊಸ ಬೆರಳನ್ನೇ ಸಿಕ್ಕಿಸ್ಕೊಳ್ತೀವಿ. ನಮ್ಮನೇಲಿ ಸ್ಪೂನ್ಸೇ ಇಲ್ಲ, ಚಮಚಗಿರಿ ಮಾಡಕ್ಕೆ ಜನಗಳನ್ನ ಇಟ್ಕೊಂಡಿದೀವಿ. ನಮ್ಮ ರಿಮೋಟ್ ಅಲ್ಲಿ ಸೆಲ್ ಏನಾದ್ರೂ ಖಾಲಿ ಆದ್ರೆ ನಾವು ಡೈರೆಕ್ಟ್ ಆಗಿ ಟಿವಿನೇ ಬಿಸಾಕ್ಬಿಡ್ತೀವಿ. ಓವರಾಲ್ ಹೇಳ್ಬೇಕು ಅಂದ್ರೆ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ ಖರ್ಚು ಮಾಡಕ್ಕೆ ಕೆಲಸದವ್ರನ್ನ ಇಟ್ಕೊಂಡಿದೀವಿ. ನಾನು ಸೇರ್ಕೊಳ್ತೀನಿ ಕೆಲಸದವರಾಗ. ಅಲ್ಲ, ನಿಮ್ ಫ್ಯಾಮಿಲಿಗೆ. ಈ ಗೀತ ಇರೋದು ನಿಮ್ಗೋಸ್ಕರ. ಇದೇನಿದು, ಇನ್ಸ್ಟೆಂಟ್ ಕಾಫಿ ತರ ಇನ್ಸ್ಟೆಂಟ್ ತಾಳಿ? ಎಲ್ಲರೂ ಬ್ಯಾಗಲ್ಲಿ ಪವರ್ ಬ್ಯಾಂಕ್ ಇಟ್ಕೊಂಡ್ರೆ ನೀವು ತಾಳಿ ಇಟ್ಕೊಂಡಿದ್ದೀರಾ? ಅದು ಆಕ್ಚುಲಿ ಗಾದೆ ಇರೋದು, ತಾಳಿದವನು ಬಾಳಿಯಾನು. ತಾಳಿ ಇಟ್ಕೊಂಡವಳು ಬಾಳಿದವಳು ಅಲ್ಲ. ಬನ್ನಿ ಸಂಜು, ಈಗಲೇ ತಾಳಿ ಕಟ್ಟಿ. ನಮ್ಮ ಮದ್ವೆಗೆ ಆಂಜನೇಯನ ಸಾಕ್ಷಿಯಾಗಲಿ, ಈ ಪಂಚಭೂತಗಳ ಗಟ್ಟಿಮೇಳಾಗಲಿ. ಅಲ್ಲ 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 ಅಲ್ಲ, ಪ್ಲೀಸ್ 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 ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ಅದು ಆಕ್ಚುಲಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗಿಂತ ನನಗೆ ನಾಚಿಕೆ ತುಂಬ ಜಾಸ್ತಿ. ಅದಕ್ಕೆ ಇಲ್ಲಿವರೆಗೂ ನನಗೆ ಒಂದು ಮದುವೆ ಕೂಡ ಆಗಿಲ್ಲ. ಬಟ್ ನಿಮಗೆ ತಾಳಿ ಕಟ್ಟಲೇಬೇಕು ಅಂತ ಇದ್ರೆ ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಟಕಟಕ ಅಂತ ತಾಳಿ ಕಟ್ಬಿಡ್ತೀನಿ. ಕಣ್ಣು ಮುಚ್ಚಬೇಕಾ? ಇದು ಕಣ್ಣ ಮುಚ್ಚಲೆ ಮದುವೆ ಅಲ್ವಾ? ಓಕೆ, ತಗೊಳ್ಳಿ. ಕಣ್ ಮುಚ್ಕೊಂಡ್ರಾ? ಮಾಂಗಲ್ಯಂ ತಂದು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಮತೆ ಸಂಜೀವ ಶರಣಾಂಶ ತಂ. ಏನ್ ನಡೀತಾ ಇದೆ ಸಂಜು? ಯಾರು ಇವರೆಲ್ಲ? ಇನ್ಮೇಲೆ ಏನಿದ್ರು ನಾವು ಮಾತಾಡಲ್ಲ, ಲೇಡೀಸ್ ಮಾತಾಡ್ತಾರೆ. ಓವರ್ ಟು ಲೇಡೀಸ್. ಏನೇ, ಒಬ್ಬೊಬ್ಬರ ಹತ್ರ ಒಂದೊಂದ್ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದ್ಯಾ? ಮದ್ವೆ ಅಂದ್ರೆ ಆಟ ಅನ್ಕೊಂಡಿದ್ದೇನೆ. ನಾನು ಯಾರಿಗೂ ಮೋಸ ಮಾಡಿಲ್ಲ. ಓ, ಮೋಸ ಮಾಡಿಲ್ವಾ? ಹ್ಮ್, ಏನಪ್ಪ ಬೈಲಿ. ಹ್ಮ್, ಈಗ ಹೇಳು, ನೀನ್ ಯಾರಿಗೂ ಮೋಸ ಮಾಡಿಲ್ವಾ? ಏನು ನಾಟಕನೇ ಮಾಡಿಲ್ವಾ? ನಂಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅಯ್ಯೋ, ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ, ಇನ್ನು ಎಷ್ಟು ಹುಡುಗರು ಜೀವನ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಸರ್, ಇವಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ. ಏನು ಟೆನ್ಷನ್ ಮಾಡ್ಕೊಂಡ್ಬೇಡಿ, ಅವಳನ್ನ ನಾನು ಕಣ್ಕಂತೆ. ಅಲ್ಲ, ಸ್ಟೇಷನ್ ಅಲ್ಲಿ ಲೇಡಿ ಪಿ ಸಿಗಳು ಕಣ್ಕಂತ. ಶೋರೆ, ನಿಮ್ಮಿಂದ ತುಂಬ ಉಪಕಾರ ಆಯ್ತು. ಥ್ಯಾಂಕ್ಸ್. ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಇದೆಂತ ಇದು ಎವಿಡೆನ್ಸ್? ಆಕೆ ಫಿಂಗರ್ ಪ್ರಿಂಟ್ಸ್ ಇದರಲ್ಲಿದೆ. ಶೋರೆ, ಮಹಿಳಾ ಮಣಿಗಳೇ, ಅವಳನ್ನು ಕರೆದು ತನ್ನಿ. ರೀ, ನನ್ನ ಮನೆಗೆ ವಾಪಸ್ ಬಂದ್ಮೇಲೆ ನಿಮ್ಮನ್ನು ನೋಡ್ಕೋತೀನಿ. ಅಯ್ಯೋ, ನಾನೇನ್ ಮಾಡ್ದೆ? ಇಷ್ಟ ಆಕ್ಟ್ ಮಾಡಿ ಅಂದ್ರೆ ಇಷ್ಟ ಆಕ್ಟ್ ಮಾಡ್ತೀರಾ? ಅಮ್ಮ, ಪಾಪ ಅಪ್ಪ ನೀನ್ ಹೇಳಿದ್ದೆ ತಾನೇ ಮಾಡಿ. ಏಯ್, ಸುಮ್ನೆ ಇರೆ, ಸ್ಕಂದನ್ ಕರ್ಕೊಂಡು ಮನೆಗೆ ಹೋಗು. ನಡಿ ಅಮ್ಮ, ನಡಿ. ಅಪ್ಪ, ಸದ್ಯ ಮಾಡಿದ ತಪ್ಪಿಗೆ ಅಪರಾಧಿನ ಹಿಡ್ಕೊಟ್ಟು ನಾವು ಪ್ರಾಯಶ್ಚಿತ್ತ ಮಾಡ್ಕೊಂಡಂಗ ಆಯ್ತು. ಆದ್ರೆ ಸಮಸ್ಯೆ ಕೊನೆಗೊಳ್ಳಿಲ್ವಲ್ಲ ಶಿವಪ್ರಸಾದ್. ಭಗವಂತ, ಏನ್ ಹೀಗೆ ಹೇಳ್ತಾ ಇದ್ಯಾ? ಆ ಕನ್ನ ಸ್ಟೇಷನ್ ಕರ್ಕೊಂಡು ಹೋದ್ರಲ್ಲ.
ತಪ್ಪು ಮಾಡಿರೋ ಒಬ್ಬರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಲು. ಆದರೆ ಈ ಥರ ಕೆಲಸ ಮಾಡೋರು ಜಗತ್ತಿನಲ್ಲಿ ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲ ಹೇಗೆ ಹಿಡಿಯೋಕೆ ಸಾಧ್ಯ? ಅಂದರೆ ಇದಕ್ಕೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಆದರೆ ಅದಕ್ಕೂ ಮೊದಲು ಮದುವೆ ವಿಚಾರದ ಬಗ್ಗೆ ಕೆಲವೊಂದು ಸತ್ಯಗಳನ್ನು ನೀವು ಅರಿತುಕೊಳ್ಳೇಬೇಕು. ನೂರು ಗಂಟು ಹಾಕಿದ್ರು ಕಳಿಸ್ಕೊಳ್ಳುವಂಥ ಮನಸ್ಥಿತಿ ಇರೋವಾಗ ಕೇವಲ ಮೂರು ಗಂಟುಗಳಲ್ಲಿ ಎರಡು ಜೀವಗಳನ್ನು ಬೆಸೆಯೋದಿಕ್ಕೆ ಹೇಗೆ ಸಾಧ್ಯ? ನನ್ನ ಮಗಳಿಗೆ ವಿದೇಶಿ ಹುಡುಗನೇ ಬೇಕು, ನನ್ನ ಮಗನಿಗೆ ಆಸ್ತಿ ಇರುವಂಥ ಹುಡುಗಿನೇ ಬೇಕು. ಮದುವೆ ಅರಮನೆ ಮೈದಾನದಲ್ಲೇ ನಡಿಬೇಕು. ಇಲ್ಲಿವರೆಗೂ ಈ ರೀತಿ ಮದುವೆ ಆಗಿರಬಾರ್ದು, ಮುಂದೆ ಆಗ್ಲೂ ಬಾರ್ದು. ಆಗಿರೋ ಮದುವೆನ 10 ವರ್ಷ ನೆನೆಸ್ಕೋಬೇಕು. ಇದೆಲ್ಲ ಕೋರಿಕೆ ಅಲ್ಲದೆ ಇನ್ನೇನು ಶಿವಪ್ರಸಾದ್. ಮದುವೆ ಅನ್ನೋದು ತೋರಿಕೆ ಆದಾಗಲೇ ಸಂಬಂಧ ಅನ್ನೋದು ಹೇರಿಕೆ ಅಂತ. ಮದುವೆ ತೋರಿಕೆ ಆಗಬಾರ್ದು, ಅದು ಸ್ವಚ್ಛ ಮನಸ್ಸಿನ ಕೋರಿಕೆ. ಜೋಡಿಯಾಗಲು ಜಾತಕ ಬೇಕಾಗಿಲ್ಲ, ಜೋಡಿಯಾದ್ಮೇಲೆ ಸಾರ್ಥಕತೆ ಇರಬೇಕು. ಎಲ್ಲರಿಗೂ ಹೇಳಿ ಆಗೋದು ಮದುವೆ ಅಲ್ಲೇ ಅಲ್ಲ, ಯಾರ ಹತ್ರನೂ ಹೇಳಿಸ್ಕೊಳ್ಳದೆ ಬದುಕೋದು ಮದುವೆ. ಮದುವೆ ವ್ಯಾಪಾರ ಅಲ್ಲ. ಕೆಲಸಗಳ ನಡುವೆ, ಕನಸುಗಳ ನಡುವೆ ಮದುವೆ ಆಗಬಾರ್ದು. ಮದುವೆ ಮನಸ್ಸುಗಳ ನಡುವೆ ಆಗಬಾರ್ದು. ಇಲ್ಲಿ ವಧು ಮಧುವಾಗಬೇಕು, ಸ್ವರ ವರವಾಗಬೇಕು. ಹೇಳಪ್ಪನೆ, ಆಕಾಶಗಳೇನು ತಲಕಗಳನ್ನು ಬಿರಿತಾ? ಇಲ್ಲಪ್ಪ. ಭೂಮಿಗಳ ಯಾರು ಬಾಯಿಗಳು ಬಿರಿತಾ? ಇಲ್ಲ. ಮತ್ತು ಮಕ್ಕಳ ಯಾಕೆ ಬಗಲ್ಗಳಾಗ್ಬಿಟ್ಟಿದೆ? ಅಂದರೆ ಯಾಕೆ ಬೇಜಾರಿದೆಯಪ್ಪ? ಅಯ್ಯೋ, ಯಾಕೆ ಹೇಳ್ತೀಯಾ? ಈಗಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಮುಗೀತು, ಅಷ್ಟು ಬೇಗ ಶಿವನ ಮಗನ ಬರ್ತಡೇನೂ ಬಂದ್ಬಿಡ್ತು. ಗಣೇಶ ಹಬ್ಬ ಬಂತಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಖರ್ಚಾಗೋಗಿತ್ತು. ಈಗ ಉಳಿದಿರೋದು ಚಿಲ್ಲರೆಗಳು. ಹೇಗಪ್ಪ ಹಬ್ಬ ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಚಿಲ್ಲರೆಗಳವ ಅಂತ ಚಿಲ್ಲರೆಗಳ ಹತ್ರ ಯಾಕೆ ಯೋಚನೆ ಮಾಡ್ತೀಯಾ? ರಾಮಗಳ ಹತ್ರ ಸಾಲಗಳಪ್ಪ ಹಬ್ಬಗಳಿಗೆ. ರಾಮಯ್ಯನ ಹತ್ರ ಸಾಲನ? ಹೌದು ಸರ್, ಲಾಸ್ಟ್ ಟೈಮ್ ಕ್ರಿಸ್ಮಸ್ಗೆ ನಾನು ಸಾಲ ತಗೊಂಡಿದ್ದೆ. ಅವ್ರು ಏನ್ ಅನ್ಕೊಳಲ್ಲ, ಆರಾಮ ಕೊಟ್ಬಿಡ್ತಾರೆ. ಹಾ, ಏನು ಅನ್ಕೊಳಲ್ಲ. ಆದ್ರೆ ಅವನ ಹತ್ರ ಸಾಲ ತಗೊಂಡು ಸರಿಯಾದ ಟೈಮ್ಗೆ ಬಡ್ಡಿ ಕಟ್ಲಿಲ್ಲ ಅಂದ್ರೆ ನೀನ್ ಅನ್ಕೊಳ್ಳದೆ ಇರೋದನ್ನೆಲ್ಲ ಮಾಡ್ತಾನೆ. ನೀವ್ ಅನ್ಕೊಂಡಂಗೆ ಏನು ಮಾಡಕ್ಕಿಲ್ಲ ಶಿವು ಸರ್, ಹಬ್ಬಕ್ಕೆ ನಂತಾವ್ ಏನಾದ್ರೂ ಸಾಲ ತಗೊಂಡ್ರೆ ಏನು ಇಲ್ದೆ ಕೊಟ್ಬಿಡ್ತೀನಿ. ಏನು ಇಲ್ಲದೆ ಕೊಟ್ರೆ ಜನಗಳು ಕಣ್ಗಳು ಹಾಕಲ್ವಾ? ಕವರ್ಗಳಾದ್ರೆ ಹಾಕಿ ಕೊಡಪ್ಪ. ಏ, ಏನು ಬೇಡ, ಸ್ವಲ್ಪ ಸೇವಿಂಗ್ಸ್ ಇದೆ, ಅದರಲ್ಲೇ ಹೆಸರೇ ಹಬ್ಬ ಅಡ್ಜಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ರಮಯ್ಯ. ಸೇವಿಂಗ್ಸ್ ಮಾಡಿದ್ಯಾ ಶಿವು? ಎಷ್ಟಿಟ್ಟಿದ್ಯಾ? 5,500-6,000 ಅಂತ ಹೇಳ್ತಿದ್ರು ಮಾವ. ಅವ್ರು ಬಂದ್ಮೇಲೆ ಕರೆಕ್ಟ್ ಆಗಿ ಎಷ್ಟು ಅಂತ ಗೊತ್ತಾಗತ್ತೆ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.